ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಕನ್ನಡ ಮರಾಠಿ ಉರ್ದು ಶಾಲೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರು ತಮ್ಮ ತಮ್ಮ ದಾಟಿಯಲ್ಲಿ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದು ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ವಿವಿಧ ವೇಷಭೂಷಣಗಳನ್ನು ಧರಿಸಿ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಪರೇಡ್ ಮಾಡುವುದರೊಂದಿಗೆ ಸ್ವಾತಂತ್ರ್ಯೋತ್ಸವದ ಮೆರಗನ್ನು ಹೆಚ್ಚಿಸಿದ್ದಾರೆ. ನಂತರ ಶ್ರೀಮತಿ ಸುಂದ್ರಾಬಾಯಿ ಬಹಂದೂರ್ಗೆ ಹೈಸ್ಕೂಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೇಶಭಕ್ತಿ ಗೀತೆ ಭಾಷಣ ವಿವಿಧ ರೀತಿಯ ಕಾರ್ಯಕ್ರಮ ಹಾಗೂ ಶಾಲೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ಕ್ರೀಡೆಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಮರಾಠಿ ಉರ್ದು ಹಾಗೂ ಹೈಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಸಿಬ್ಬಂದಿಗಳು ದೇಶಪ್ರೇಮಿಗಳು ಉಪಸ್ಥಿತರಿದ್ದರು. ಆದ್ರೆ ಇದೇನ್ ಮಾಡ್ತಪ್ಪ ಅಂದ್ರೆ ಇಡೀ ಭಾರತೀಯರು ಯಾವುದೇ ಜಾತಿ ಮತ ಕುಲ ಪಂಗಡ ಬಡವ ಶ್ರೀಮಂತ ಯಾವುದೇ ರೀತಿಯಾಗಿರ್ತಕ್ಕಂತ ಭೇದ ಭಾವ ಇಲ್ಲದೆ ನಾವೆಲ್ಲ ಏನ್ ಮಾಡಿದೇವಪ್ಪ ಅಂದ್ರೆ ಇಡೀ ಜಗತ್ತಿಗೆ ಏಕತೆಯನ್ನು ತೋರಿಸಿದೀವಿ. ನನಗೆ ಅನಿಸಾಯಿತು ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಜಗತ್ತಿನ ಯಾವ ದೇಶದಲ್ಲೂ ಆಗೇ ಇಲ್ಲ. ಅದಕ್ಕೆ ಹಿಂದ ಸಹಿತ ನೋಡಿ ಸ್ವತಂತ್ರ ಹೋರಾಟ ಸಂದರ್ಭದಲ್ಲೂ ಸಹಿತ ತಿಲಕರು ಏನ್ ಮಾಡಿದ್ರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕರು ಗಣೇಶ ಹಬ್ಬ ಮತ್ತು ಶಿವಾಜಿ ಉತ್ಸವಗಳನ್ನ ಮಾಡಿದ್ರು. ಯಾಕೆ ಮಾಡಿದ್ರ ಉದ್ದೇಶ ಜನರನ್ನ ಒಂದು ಗುಡಿಸಬೇಕು ದೇವರ ಹೆಸರಿನಲ್ಲಿ, ಆಮೇಲೆ ಹೋರಾಟಗಾರ ಹೆಸರಲ್ಲಿ ಒಂದು ಗುಡ್ತಾರ, ಆಚರಣೆ ಮಾಡ್ತಾರ, ಅವ್ರಲ್ಲಿ ಏಕತೆ ಬರ್ತೈತಿ, ಅದೆಲ್ಲ ಶಕ್ತಿ ಏನಾಗ್ತೈತಿ ಅಂದ್ರೆ ಒಂದು ಗುಡ್ತೈತಿ. ಒಂದು ಗುಡಿ ಅವ್ರನ್ನ ಏನ್ ತಯಾರು ಮಾಡೋದಪ್ಪ ಅಂದ್ರೆ ಸ್ವತಂತ್ರ ಹೋರಾಟಕ್ಕಾಗಿ ತಯಾರು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನೋಡ್ರಿ ನೋಡ್ರಿ ನೀವು ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಧ್ವಜ ಆರಾಧಿಸಕತ್ತಿದ್ದು. ಅಲ್ಲಿ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದ್ರೆ ಸರ್ಕಾರದ ಎಲ್ಲರನ್ನ ಒಂದು ಮಾಡೋದು, ಎಲ್ಲರನ್ನ ಒಟ್ಟುಗೂಡಿಸುದು, ಅಂತವ್ರನ್ನ ನಾವೆಲ್ಲ ಭಾಗ್ಯವಂತರು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸರ್ಕಾರದ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ 70 ವರ್ಷದ 75ನೇ ವರ್ಷದ ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅನೇಕ ಜನ ಬಲಿದಾನವನ್ನು ಮಾಡಿದ್ದಾರೆ. ತೆರೆಮರೆಯಲ್ಲಿ ಅಂತ ನಾವು ಕರಿತೀವಿ. ಇತಿಹಾಸದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಜವಾಹರಲಾಲ್ ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ವಲ್ಲಭಾಯಿ ಪಟೇಲ್, ಭಗತ್ ಸಿಂಗ್, ವೀರ್ ಸಾವರ್ಕರ್, ಇವ್ರು ಅಷ್ಟೇ ಅಲ್ಲದೆ ಪ್ರತಿ ಹಳ್ಳಿಯಲ್ಲೂ ಸಹಿತ ಏನ್ ಮಾಡಿದಾರಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತಹ ಹೋರಾಟಗಾರರ ಅವರನ್ನು ಸಹಿತ ಸ್ಮರಿಸಿಕೊಳ್ತಕ್ಕಂಥ